Take action right now. नमस्ते माय डियर चिल्ड्रन एंड नमस्ते माय डियर स्टूडेंट्स. यस फ्रेंड्स, टुडे वी आर गोइंग टू स्टार्ट अ न्यू चैप्टर विच इज थ्री क्वेश्चंस. यस सो यस माय डियर चिल्ड्रन, सो दिस इज अ वेरी इंपॉर्टेंट एस्पेक्ट एंड वेरी इंपॉर्टेंट लेसन, लाइफ लेसन फॉर ऑल ऑफ अस माय डियर चिल्ड्रन. सो व्हाट आई एम गोइंग टू डू इज आई एम डायरेक्टली टेकिंग दिस चैप्टर इन कन्नडा इटसेल्फ. By that you can understand the gist of this chapter in Kannada in your own mother tongue, and then after that if you have any doubts you can ask me also, I don't have any problem. But the main thing is you have to understand this life lesson, and not only you should understand, you have to inculcate this particular idea. Okay, so you have to inculcate and imbibe this particular lessons in your life at all, life itself. So come on, then what happens in this story, let us see. So I will take in Kannada itself right now. ಸೊ ಮಿತ್ರರೇ, ಬಂಧುಗಳೇ ಆ್ಯಂಡ್ ನನ್ನ ಮುದ್ದಿನ ವಿದ್ಯಾರ್ಥಿಗಳೇ, ಏನಾಗತ್ತೆ ಗೊತ್ತಾ, ಇಲ್ಲಿ ಒಬ್ಬ ರಾಜ ಇರ್ತಾನೆ ಈ ಕಥೆಯಲ್ಲಿ. ಸೊ ರಾಜನಿಗೆ ಒಂದು ಡೌಟ್ ಬರುತ್ತೆ. ಸೊ ಡೌಟ್ ಏನಪ್ಪ ರಾಜನಿಗೆ ಬರೋದು ಅಂತಂದರೆ, ಸೊ ಯಾವುದಾದ್ರೂ ಒಂದು ಮೂರು ಪ್ರಶ್ನೆಗಳಿದೆ. ಸೊ ಅವನಿಗೆ ಮೂರು ಪ್ರಶ್ನೆಗಳಿದೆ. ಸೊ ಯಾರಾದರೂ ಒಬ್ಬ ವ್ಯಕ್ತಿ ಆ ಒಂದು ಮೂರು ಪ್ರಶ್ನೆಗಳಿಗೆ ಉತ್ತರವನ್ನು, ಸರಿಯಾದ ಉತ್ತರವನ್ನು ಕೊಡಬೇಕು ಅಂತ ಅವನಿಗೆ ಅನಿಸ್ತಾ ಇರತ್ತೆ. ಸೊ ಯಾವುದಪ್ಪ ಅವು ಮೂರು ಕ್ವಶನ್ಸ್ಗಳು ಅಂತೀರಾ? ಮೊಟ್ಟ ಮೊದಲನೇ ಕ್ವಶನ್ ಅವನಿಗೆ ಇದ್ದಿದ್ದು ಯಾವುದು ಅಂತಂದರೆ, ಯಾವ ಕೆಲಸ ಬಹಳ ಮಹತ್ವವಾಗಿರುವಂತಹದ್ದು ನಮ್ಮ ಜೀವನದಲ್ಲಿ, ಅಥವಾ ನಮ್ಮ ಪ್ರಮುಖ ಕರ್ತವ್ಯ ಏನು ಅನ್ನೋದು. ಎರಡನೇದ್ದು, ನಮ್ಮ ಜೀವನದಲ್ಲಿ ಅತ್ಯಂತ ಬಹಳ ಮಹತ್ವಪೂರ್ಣವಾದ ವ್ಯಕ್ತಿ ಯಾವುದು ಅಂತ, ವ್ಯಕ್ತಿ ಯಾರು ಅಂತ. ಹಾಗೂ ಮೂರನೆಯ ಪ್ರಶ್ನೆ ಯಾವುದು ಅಂತಂದ್ರೆ, ನಾವು ಯಾವುದೇ ಕೆಲಸವನ್ನ ಪ್ರಾರಂಭಿಸುವುದಕ್ಕೆ ಸೂಕ್ತವಾಗಿರುವಂತಹ ಸಮಯ ಯಾವುದು ಅಂತ. ಸೊ ಬಹುಶಃ ಈ ಒಂದು ಮೂರು ಕ್ವಶನ್ಸ್ಗಳು ನಮ್ಮ ಜೀವನದಲ್ಲಿ, ಎಲ್ಲರ ಜೀವನದಲ್ಲೂ ಇದ್ದೇ ಇರುತ್ತೆ, ರೈಟ್? ಸೊ ಏನಾಗುತ್ತೆ ಅಂತಂದ್ರೆ, ಈ ರಾಜನಿಗೆ ಈ ಮೂರು ಪ್ರಶ್ನೆಗಳು ಬಂದಿರತ್ತೆ. ಸೊ ಹಾಗಾಗಿ ರಾಜ ಏನ್ ಮಾಡ್ತಾನೆ ಅಂತಂದ್ರೆ, ಪ್ರತಿಯೊಬ್ಬರಿಗೂ ಸಹ ಈ ಒಂದು ಉತ್ತರವನ್ನ ಹುಡುಕ್ಲಿಕ್ಕೆ ಹಚ್ಚುತ್ತಾನೆ. ಸೊ ಅವನ ಮಂತ್ರಿಗಳು ಎಲ್ಲರ ಹತ್ತಿರನೂ ಸಹ ಉತ್ತರವನ್ನ ಇನ್ವೈಟ್ ಮಾಡ್ತಾರೆ. ಎಲ್ಲರೂ ಬಂದ್ಬಿಟ್ಟು ಬೇರೆ ಬೇರೆ ಆಗಿರುವಂತಹ ಉತ್ತರವನ್ನ ಕೊಡ್ತಾ ಹೋಗ್ತಾರೆ. ಬಟ್ ಆದರೆ ಯಾರೂ ಸಹ ಯಾವ ವ್ಯಕ್ತಿಯ ಕೊಟ್ಟ ಉತ್ತರವೂ ಸಹ ಅವನಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ಸಲ್ಲ, ತೃಪ್ತಿ ಅನ್ಸಲ್ಲ. ಸೊ ಅದಕ್ಕೆ ಏನ್ ಮಾಡ್ತಾನೆ ಅಂತಂದ್ರೆ, ಆತ ಒಂದು ಐಡಿಯಾ ಮಾಡ್ತಾನೆ. ಸೊ ಅವನಿಗೆ ಗೊತ್ತಾಗುತ್ತೆ, ಊರಿನ ಹೊರಗಡೆ ಒಬ್ಬ ಜ್ಞಾನಿ ಇದ್ದಾರೆ, ಅವರು ಊರಿನ ಹೊರಗಡೆ ಜೀವಿಸ್ತಾರೆ. ಸೊ ಅವ್ರನ್ನ ಹೋಗಿ ಭೇಟಿ ಆದರೆ ನಮ್ಗೆ ಉತ್ತರ ಸಿಗ್ಬೋದು ಅಂತ ಅವ್ನು ಅನ್ಸುತ್ತೆ. ಸೊ ಅವನೇನು ಮಾಡ್ತಾನೆ ಅಂತಂದರೆ, ರಾಜ ಎಲ್ಲ ತನ್ನ ಭಟರ್ ಇರ್ತಾರಲ್ಲ, ಅಂದರೆ ಅವನ ಹಿಂದೆ ಕಾವಲುಗಾರರು ಇರ್ತಾರಲ್ಲ, ಸೊ ಅವ್ರನ್ನೆಲ್ಲರನ್ನು ಕರ್ಕೊಂಡು ಆ ಒಬ್ಬ ಜ್ಞಾನಿಯನ್ನು ಭೇಟಿ ಆಗೋದಕ್ಕೆ ಅಂತ ಹೋಗ್ತಾನೆ. ಬಟ್ ಭೇಟಿ ಆಗಬೇಕು ಅಂತಂದಾಗ ರಾಜ ದರ್ಪದಿಂದ ಹೋಗುವುದು ಸರಿಯಲ್ಲ ಅಂತ ಹೇಳಿ ಅವನೇನು ಮಾಡ್ತಾನೆ ಅಂದರೆ, ಎಲ್ಲ ಭಟರಿಗೆ ಊರಿನ ಹೊರಗಡೆ, ಅಂದರೆ ಸ್ವಲ್ಪ ದೂರದ ಹೊರಗಡೆನೆ ನೀವೆಲ್ಲರೂ ಇಲ್ಲೇ ನಿಲ್ಲಿ ಅಂತ ಹೇಳಿಬಿಟ್ಟು, ಸೊ ಇವನು ಒಬ್ಬನೇ ಏನ್ ಮಾಡ್ತಾನೆ ಅಂದ್ರೆ ಜ್ಞಾನಿಯ ಬಳಿಗೆ ಹೋಗ್ತಾನೆ. ಸೊ ಜ್ಞಾನಿಯ ಬಳಿಗೆ ಆ ಗುಡಿಸಲ ಹತ್ರ ಹೋದಾಗ ಜ್ಞಾನಿ ಏನ್ ಮಾಡ್ತಿರ್ತಾನೆ ಅಂತಂದ್ರೆ, ತಂದೊಂದು ಸಲಿಕೆಯನ್ನ ತೆಗೆದುಕೊಂಡ್ಬಿಟ್ಟು, ಸಲಿಕೆ ಅಥವಾ ಏನೋ ಒಂದು ಕುರ್ಚಿಗೆಯನ್ನ ತೆಗೆದುಕೊಂಡ್ಬಿಟ್ಟು, ಮಣ್ಣನ್ನ ತೆಗೆದ್ಬಿಟ್ಟು ಅಲ್ಲಿ ಗಿಡ ನೆಡುವುದಕ್ಕೆ ಅಂತ ತೆಗಿತಾ ಇರ್ತಾನೆ ಸಣ್ಣದಾಗಿ. ಸೊ ಇದನ್ನ ಗಮನಿಸಿದಂತಹ ಆ ಒಬ್ಬ ರಾಜ ಏನ್ ಮಾಡ್ತಾನೆ, ಅಲ್ಲಿ ಹೋಗ್ಬಿಟ್ಟು ಅವನಿಗೆ ನಮಸ್ಕಾರ ಮಾಡಿ ಕೇಳ್ತಾನೆ, ಜ್ಞಾನಿಗಳೇ ನನಗೆ ಮೂರು ಪ್ರಶ್ನೆಗಳಿವೆ, ಇದಕ್ಕೆ ನೀವೇ ಸೂಕ್ತವಾದ ಉತ್ತರವನ್ನು ಕೊಡಬಹುದು ಅಂತ ಅನ್ಕೊಂಡು ಬಂದಿದ್ದೀನಿ, ದಯವಿಟ್ಟು ಉತ್ತರವನ್ನು ಕೊಡಿ ಅಂತ ಕೇಳ್ತಾನೆ. ಸೊ ಅವನು ಅನ್ಕೋತಾನೆ, ಜ್ಞಾನಿ ಏನು ಮಾತಾಡಲ್ಲ, ಸೈಲೆಂಟ್ ಆಗೇ ಇರ್ತಾನೆ. ಸೊ ಅದಕ್ಕೆ ಇವನು ಅನ್ಕೋತಾನೆ, ಬಹುಶಃ ಆತ ಬ್ಯುಸಿ ಇರಬೇಕು ಅಂತ ಹೇಳಿ. ಸೊ ಅದಕ್ಕೆ ಅವನೇನ್ ಮಾಡ್ತಾನೆ ರಾಜ ಅಂತಂದ್ರೆ, ಅವನು ಒಂದು ಕುರ್ಚಿಗೆಯನ್ನ ಇಸ್ಕೊಂಡು ತಾನು ತೆಗೆಯೋದಕ್ಕೆ ಅಂತ ಶುರು ಮಾಡ್ತಾನೆ. ಸೊ ತೆಗಿತಾ ಇರ್ತಾನೆ. ಸಡನ್ ಆಗಿ ಮತ್ತೊಂದ್ಸಲ ಪ್ರಶ್ನೆ ಕೇಳ್ತಾನೆ, ಮೂರು ಪ್ರಶ್ನೆಯನ್ನ. ಆದ್ರೆ ಮತ್ತೆ ಆ ಜ್ಞಾನಿ ಉತ್ತರ ಕೊಡಲ್ಲ, ಮತ್ತೆ ತೆಗಿತಾನೆ ಇರ್ತಾನೆ ಜ್ಞಾನಿ ಸೈಲೆಂಟ್ ಆಗಿ. ಸೊ ಇವನು ತೆಗಿತಾ ಹೋಗ್ತಾನೆ ರಾಜ. ಅವಾಗ ಸಡನ್ ಆಗಿ ಒಬ್ಬ ಯಾವುದೋ ವ್ಯಕ್ತಿ ದೂರದಿಂದ ಓಡ್ ಬರೋ ಹಾಗೆ ಕಾಣಿಸುತ್ತೆ. ಸೊ ಅವನು ಯಾವ ರೀತಿಯಾಗಿ ಓಡ್ ಬರ್ತಾ ಇದ್ದಾನೆ ಅಂತಂದ್ರೆ, ಅವನ ಹೊಟ್ಟೆಯನ್ನ ಹಿಡ್ಕೊಂಡಿದ್ದಾನೆ ಅಂತ, ಹೊಟ್ಟೆಯಿಂದ ರಕ್ತವು ಹರಿತಾ ಇದೆ. ಸೊ ಅಂತಹ ಒಬ್ಬ ವ್ಯಕ್ತಿ ಓಡಿ ಬರ್ತಾ ಇದ್ದಾನೆ ರಾಜನ ಹತ್ತಿರ. ಸೊ ರಾಜನ ಹತ್ರ ಓಡ್ ಬಂದ್ಬಿಟ್ಟು ರಾಜನ ಹತ್ರ ದಪ್ಪ ಅಂತ ಬಿದ್ದ್ಬಿಡ್ತಾನೆ, ಅನ್ಕಾನ್ಶಿಯಸ್ ಆಗ್ಬಿಡ್ತಾನೆ. ಸೊ ಅವನಿಗೆ ಮೂರ್ಛೆ ಹೋಗ್ಬಿಡತ್ತೆ. ಸೊ ಮೂರ್ಛೆ ಹೋದ ತಕ್ಷಣ ಏನ್ ಮಾಡ್ತಾನೆ ಅಂತಂದ್ರೆ, ರಾಜ ಅವನನ್ನ ಅಲ್ಲೇ ಆಗಿಂದಾಗ ಎತ್ಕೊಂಡ್ ಬಿಟ್ಟು ಅವನ ಒಳಗೆ ಕರ್ಕೊಂಡು ಹೋಗ್ಬಿಟ್ಟು ಅವ್ರ ರಕ್ತವನ್ನ ನಿಲ್ಲಿಸುವುದಕ್ಕೆ ಪ್ರಯತ್ನ ಮಾಡ್ತಾನೆ, ಬಟ್ಟೆಯನ್ನ ಹಿಡಿತಾನೆ. ಆದ್ರೆ ಎಷ್ಟೇ ಪ್ರಯತ್ನ ಮಾಡಿದ್ರು ನಿಲ್ಲಲ್ಲ. ಸೊ ರಕ್ತವನ್ನ ಒರೆಸಿ ಸ್ವಲ್ಪ ಹೊತ್ತಾದ್ಮೇಲೆ ಅದನ್ನ ಗಟ್ಟಿಯಾಗಿ ಒಂದು ಬಟ್ಟೆಯಿಂದ ಕಟ್ತಾನೆ. ಸೊ ಅಷ್ಟೊತ್ತಿಗಾಗಲೇ ಅವನು ಮೂರ್ಛೆ ಹೋಗಿರುವ ಕಾರಣ ಅವನಿಗೆ ಮಲ್ಕೊಂಡ್ ಬಿಡ್ತಾನೆ, ನಿದ್ದೆಗೆ ಹೋಗ್ಬಿಡ್ತಾನೆ. ಸೊ ಹಾಗೆ ಅವನು ರಾಜನಿಗೂ ಅಲ್ಲೇ ನಿದ್ದೆ ಹತ್ತತ್ತೆ, ರಾತ್ರಿ ಆಗತ್ತೆ. ಸೊ ಮತ್ತೆ ಒಂದು ದಿವಸ ಕಳೆದು ಹೋಗುತ್ತೆ, ಬೆಳಗ್ಗೆ ಆಗತ್ತೆ. ಬೆಳಗ್ಗೆ ಎದ್ದ ತಕ್ಷಣನೆ ಆ ಒಬ್ಬ ವ್ಯಕ್ತಿ ಏನ್ ಬಂದಿದ್ದ ನಿನ್ನೆ ಆ ರಕ್ತವನ್ನು ಏನ್ ಬರ್ತಿತ್ತಲ್ಲ ಅವನಿಗೆ, ಸೊ ಅವನೇನ್ ಮಾಡ್ತಾನೆ ಅಂತಂದ್ರೆ ಸಡನ್ ಆಗಿ ಒಂದು ಐಡಿಯಾ ಮಾಡ್ತಾನೆ. ಏನು ಅಂತಂದ್ರೆ ಒಂದು ಪ್ರಶ್ನೆಯನ್ನ ಕೇಳ್ತಾನೆ,
ರಾಜನಿಗೆ ಹೇಳ್ತಾನೆ ಪ್ರಶ್ನೆ ಏನು ಅಂತಂದ್ರೆ ಪ್ರಶ್ನೆ ಕೇಳುವುದಕ್ಕಿಂತಲೂ ಅವನು ತನ್ನ ಒಂದು ಮಾತನ್ನ ಹೇಳ್ತಾನೆ ರಾಜ ನಾನು ಯಾರು ಅಂತ ನಿನಗೆ ಗೊತ್ತಿರಲಿಕ್ಕಿಲ್ಲ ಬಹುಶಃ ಬಟ್ ನನಗೆ ನೀನು ಯಾರು ಅಂತ ಗೊತ್ತಿದೆಯಾ ನೀನು ನನ್ನ ಅಣ್ಣನನ್ನ ನೀನು ಶಿಕ್ಷೆಗೆ ಒಳಪಡಿಸಿದ್ದೆ ಸೊ ಆ ಶಿಕ್ಷೆಗೆ ಕಾರಣಕ್ಕಾಗಿ ನೀನು ಅವನ ಆಸ್ತಿಯೆಲ್ಲವನ್ನ ಮುಟ್ಟುಗೋಲು ಹಾಕಿದ್ದೆ ಅವನ ಆಸ್ತಿಯಲ್ಲಿ ನನ್ನ ಆಸ್ತಿಯನ್ನು ಸಹ ನೀನು ತೆಗೆದುಕೊಂಡು ಬಿಟ್ಟಿದ್ಯಾ ಸೊ ಅದಕ್ಕೆ ನನಗೆ ನಿನ್ನ ಮೇಲೆ ಸೇಡಿತ್ತು ನಿನ್ನನ್ನು ಕೊಲ್ಲಬೇಕು ಅಂತ ನಾನು ಬಂದಿದ್ದೆ ನಿನ್ನೆ ಬಟ್ ನಾನು ನಿನ್ನ ಅರಮನೆ ಹತ್ರ ನಿನ್ನನ್ನು ಕಾಯ್ತಾ ಕೂತಿದ್ದೆ ನೀನ್ ಬರ್ತೀಯಾ ಅಂತ ನೀನ್ ಬರಲಿಲ್ಲ ಅದಕ್ಕೆ ನಾನೇನ್ ಮಾಡಿದೆ ಹಾಗೆ ಬರ್ತಾ ಇದ್ದೆ ನಾನು ಬರುವುದನ್ನ ಗಮನಿಸಿದಂತಹ ನಿನ್ನ ರಾಜಭಟರು ಏನು ಊರು ಹೊರಗಡೆ ಅಥವಾ ಸ್ವಲ್ಪ ದೂರದಲ್ಲಿ ಏನು ಅನತಿ ದೂರದಲ್ಲಿ ನಿಲ್ಲಿಸಿ ರಾಜ ಒಳಗಡೆ ಬಂದಿದ್ನಲ್ಲ ಅವರು ಭಟರು ಇವನನ್ನ ನೋಡ್ಬಿಟ್ಟು ಯಾರನ್ನ ಈ ಒಬ್ಬ ಕೊಲ್ಲುವುದಕ್ಕೆ ಬಂದಿದ್ದಂತಹ ವ್ಯಕ್ತಿಯನ್ನ ನೋಡ್ಬಿಟ್ಟು ಇವನು ರಾಜನನ್ನ ಕೊಲ್ಲುವುದಕ್ಕೆ ಬಂದಿದ್ದಾನೆ ಅಂತ ಗೊತ್ತಾಗಿ ಅವರು ಅವನಿಗೆ ಹೊಟ್ಟೆಗೆ ತ್ರಾಸನ್ನ ಅಂದ್ರೆ ಖಡ್ಗದಿಂದ ಚುಚ್ಚಿರ್ತಾರೆ ಅಥವಾ ಖಡ್ಗದಿಂದ ಏನೋ ತೊಂದರೆಯನ್ನ ಮಾಡಿರ್ತಾರೆ ಸೊ ಆ ಒಂದು ಕಾರಣಕ್ಕಾಗಿ ನಾನು ಹೊಟ್ಟೆಯನ್ನ ಹಿಡ್ಕೊಂಡು ಓಡ್ ಬಂದೆ ನಾನು ನಿನ್ನ ಕೊಲ್ಲಬೇಕು ಅಂತ ಬಂದಿದ್ದೆ ಬಟ್ ನೀನು ನನಗೆ ಸಹಾಯ ಮಾಡಿದೆ ನನ್ನ ಜೀವವನ್ನ ಉಳಿಸಿದೆಯಲ್ಲ ಧನ್ಯವಾದಗಳು ರಾಜ ಅಂತ ಧನ್ಯವಾದಗಳನ್ನು ಸಮರ್ಪಿಸ್ತಾನೆ ಸೊ ರಾಜನಿಗೆ ತುಂಬಾ ದುಃಖ ಆಗುತ್ತೆ ಸೊ ನಿನಗೆ ಈ ತರ ಅನ್ಯಾಯ ಆಗಿದೆ ಅಂತ ನಂಗೆ ಗೊತ್ತಿರಲಿಲ್ಲ ಅಪ್ಪ ನಿನ್ನ ಆಸ್ತಿಯೆಲ್ಲವನ್ನ ಹಿಂದಿರುಗಿಸ್ತೇನೆ ಅಂತ ಹೇಳ್ಬಿಟ್ಟು ಸರಿ ಆಯ್ತು ಅಂತ ಇಬ್ರು ಒಬ್ಬರಿಗೊಬ್ರು ಒಪ್ಪಿಗೆಯನ್ನ ತಗೊಂಡು ಮಾತುಕತೆಯನ್ನ ಮುಗಿಸ್ಕೊಂಡು ಅನಂತರ ಏನಾಗುತ್ತೆ ಅಂದ್ರೆ ಹೊರಗಡೆ ಹೋಗ್ತಾನೆ ರಾಜ ಸೊ ರಾಜ ಹೊರಗಡೆ ಹೋಗ್ತಾನೆ ಹೊರಗಡೆ ಹೋದ ತಕ್ಷಣ ಮತ್ತೆ ಜ್ಞಾನಿಯನ್ನ ನೋಡ್ತಾನೆ ಜ್ಞಾನಿ ಮತ್ತೆ ಸೇಮ್ ಕೆಲಸ ಕುರ್ಚಿಗೆ ತಗೊಂಡು ಮತ್ತೆ ತೆಗಿತಾ ಕೂತಿರ್ತಾನೆ ಸೊ ಅದನ್ನ ನೋಡಿದ ತಕ್ಷಣ ಜ್ಞಾನಿ ರಾಜನಿಗೆ ತುಂಬಾ ಆಶ್ಚರ್ಯ ಅನ್ಸುತ್ತೆ ಏನಪ್ಪ ಇವನು ಮತ್ತು ಜ್ಞಾನಿ ಇದನ್ನೇ ಮಾಡ್ತಾ ಇದ್ದಾನೆ ಕೆಲಸ ನಂಗೆ ಉತ್ತರನೇ ಕೊಡ್ತಾ ಇಲ್ವಲ್ಲ ಅಂತ ಹೋಗ್ಬಿಟ್ಟು ಜ್ಞಾನಿಗಳಿಗೆ ಕೇಳ್ತಾನೆ ಮತ್ತೆ ದಯವಿಟ್ಟು ನೀವು ನನಗೆ ಉತ್ತರವನ್ನ ಕೊಡಬಹುದಾ ಈಗಾದ್ರೂ ಅಂತ ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಜ್ಞಾನಿ ಹೇಳ್ತಾರೆ ನಾನು ಉತ್ತರವನ್ನ ಕೊಡುವ ಅವಶ್ಯಕತೆ ಇಲ್ಲ ಬಾಯಿ ತೆಗೆದು ಅಂದ್ರೆ ಹೇಳಿಬಿಟ್ಟು ಸೊ ನಿಂಗೆ ಆಲ್ರೆಡಿ ಉತ್ತರ ಗೊತ್ತಾಗ್ಬಿಟ್ಟಿದೆ ಅಂತ ಹೇಳ್ತಾನೆ ಸೊ ಅವನಿಗೆ ಆಶ್ಚರ್ಯ ಅನ್ಸುತ್ತೆ ಉತ್ತರ ಗೊತ್ತಾಗಿದೆ ನನ್ಗೆ ಗೊತ್ತಾಗಿಲ್ವಲ್ಲ ಏನು ಗೊತ್ತಾಯ್ತು ಪ್ಲೀಸ್ ಹೇಳಿ ನಂಗೆ ಎಕ್ಸ್ಪ್ಲೇನ್ ಮಾಡಿ ವಿಷದವಾಗಿ ನನಗೆ ವಿವರಿಸಿ ಅಂತ ಕೇಳ್ತಾನೆ ಸೊ ಹೀಗೆ ಹೇಳಿದ ತಕ್ಷಣ ರಾಜ ಜ್ಞಾನಿ ಹೇಳ್ತಾನೆ ನೋಡು ನಿನ್ನ ಮೂರು ಪ್ರಶ್ನೆಗಳೇನಿತ್ತಲ್ಲ ಯಾವ್ಯಾವ ಮೂರು ಪ್ರಶ್ನೆಗಳು ಮಿತ್ರರೇ ವಿದ್ಯಾರ್ಥಿ ಮಿತ್ರರೇ ಮೊದಲನೆಯದ್ದು ಯಾವ ಕೆಲಸ ಬಹಳ ಮಹತ್ವದ್ದು ಯಾರು ನನಗೆ ಸಲಹೆಯನ್ನ ಅಥವಾ ಯಾರು ನನ್ನ ಒಳ್ಳೆಯ ಏನು ವೆಲ್ ವಿಶರ್ಸ್ ಯಾರು ಒಳ್ಳೆಯ ಸುಸಂಬಂಧಿಗಳು ಯಾರು ಅಂತ ಹಾಗೂ ಮೂರನೇ ಪ್ರಶ್ನೆ ಏನಾಗಿತ್ತು ನಾನು ಯಾವುದೇ ಕೆಲಸವನ್ನ ಪ್ರಾರಂಭಿಸುವುದಕ್ಕೆ ಯಾವುದು ಒಳ್ಳೆಯ ಸಮಯ ಹೌದಾ ಈ ಮೂರು ಕ್ವಶನ್ಗಳು ನಿನ್ನ ಇದ್ದುವಲ್ವಾ ಸೊ ನಿನ್ನೆ ನೋಡು ನಿನ್ನೆ ಏನಾಯ್ತು ಅನ್ನೋ ಘಟನೆಯನ್ನ ನೆನಪಿಸ್ಕೋ ನಿನ್ನೆ ನಿನಗೆ ಯಾವುದು ಇಂಪಾರ್ಟೆಂಟ್ ಕೆಲಸ ಆಗಿತ್ತು ಅಂದ್ರೆ ನಿನಗೆ ಕುರ್ಚಿಗೆಯನ್ನ ಕೊಟ್ಟ ತಕ್ಷಣ ನೀನು ತೆಗಿತಾ ಕೂತಿದ್ದೆ ಅದೇ ನಿನಗೆ ಇಂಪಾರ್ಟೆಂಟ್ ಕೆಲಸ ಆಗಿತ್ತು ಯಾಕೆಂತಂದ್ರೆ ನೀನೇನಾದ್ರೂ ಹೋಗಿದ್ರೆ ಅವನು ಕದೀಮ ಅಥವಾ ಕಳ್ಳ ಏನು ಒಳಗಡೆ ಕೂತಿದ್ದಾನೆ ಅವನು ನಿನ್ನನ್ನು ಕೊಲ್ಲುವುದಕ್ಕಾಗಿ ಅಲ್ಲಿ ಬಂದು ಕೂತಿದ್ದ ಹೊಂಚಾಕಿ ಸೊ ಅಕಸ್ಮಾತ್ ನೀನೇನಾದ್ರೂ ಅಲ್ಲಿ ಹೋಗಿದ್ರೆ ನೀನ್ ಸತ್ತೋಗ್ಬಿಡ್ತಿದ್ದೆ ನಿನ್ಗೆ ಅವ್ನು ಚುಚ್ಚಿಬಿಟ್ಟಿರ್ತಿದ್ದ ಹಾಗಾಗಿ ನೀನು ತೆಗಿತಿರುವ ಕೆಲಸವೇ ನಿನ್ಗೆ ಇಂಪಾರ್ಟೆಂಟ್ ಕೆಲಸವಾಗಿತ್ತು ಅಂಡ್ ನಿನಗೆ ಯಾರು ಒಳ್ಳೆಯ ಮಿತ್ರ ಆದ ಅಥವಾ ಯಾರು ನಿನ್ಗೆ ಒಳ್ಳೆಯ ವೆಲ್ ವಿಷರ್ ಆದ್ರು ಅಂತ ಕೇಳಿದ್ರೆ ಆಗ ನಾನೇ ವೆಲ್ ವಿಷರ್ ಆದೆ ಯಾರು ಜ್ಞಾನಿನೇ ಯಾಕಂದ್ರೆ ಜ್ಞಾನಿನೇ ತಾನೆ ಅವನಿಗೆ ಕೊಟ್ಟಿದ್ದು ಕುರ್ಚಿಗೆಯನ್ನ ತೆಗೆಯೋಕೆ ಸೊ ಹಾಗಾಗಿ ಎರಡನೇ ಕ್ವಶನ್ಗೆ ಉತ್ತರ ಸಿಕ್ತು ಮೂರನೇ ಕ್ವಶನ್ಗೆ ಯಾವ ಕೆಲಸವನ್ನ ಪ್ರಾರಂಭಿಸುವುದಕ್ಕೆ ಒಳ್ಳೆಯ ಕೆಲಸ ಯಾವುದು ಅಂತಂದ್ರೆ ನೀನು ಆವಾಗ ಯಾವ ಕೆಲಸವನ್ನ ಪ್ರಾರಂಭಿಸಬೇಕು ಅನ್ಕೊಂಡು ನಿನ್ನ ಮನಸ್ಸಿನಲ್ಲಿ ಪ್ರೇರಣೆ ಆಯ್ತು ಅದನ್ನ ಮಾಡಿದ್ಯಲ್ಲ ಅದೇ ಒಳ್ಳೆಯ ಕೆಲಸ ಅಪ್ಪ ಅದೇ ಒಳ್ಳೆಯ ಸುಸಮಯ ಅಂತ ಹೇಳ್ತಾನೆ ಸೊ ನಿಮಗೂ ಬಹುಶಃ ಅರ್ಥ ಆಗಿರ್ಲಿಕ್ಕಿಲ್ಲ ನನಗನ್ಸುತ್ತೆ ಬಂಗಿತ್ರರೆ ಸೊ ವೆರಿ ಸಿಂಪಲ್ ಇಲ್ಲಿ ರಾಜನಿಗೆ ಹೇಳಬೇಕಾಗಿದ್ದಿದ್ದಿಷ್ಟೇ ಜ್ಞಾನಿಗೆ ರಾಜನು ಹೇಳ್ತಾನೆ ಸೊ ನನಗೆ ಅರ್ಥ ಆಗ್ಲಿಲ್ಲ ನೀವೇನ್ ಹೇಳ್ತಾ ಇದ್ರಿ ಸರಿಯಾಗಿ ಬಿಡಿಸಿ ಹೇಳಿ ಅಂತ ಹೇಳ್ದಾಗ ಹೇಳ್ತಾನೆ ದ ಪವರ್ ಆಫ್ ನೌ ಅಂತ ಮೈ ಡಿಯರ್ ಚಿಲ್ಡ್ರನ್ ಎಸ್ ಪವರ್ ಆಫ್ ನೌ ಈ ಕ್ಷಣದ ಮಹತ್ವ ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಸೊ ಅರ್ಥ ಇಷ್ಟೇ ಯಾವ ಕೆಲಸ ನೋಡಿ ಮೂರು ಪ್ರಶ್ನೆಗಳಿಗೆ ಮತ್ತೊಮ್ಮೆ ಉತ್ತರವನ್ನು ಹೇಳ್ತಾ ಇದ್ದೀನಿ ನಮ್ಮ ಜೀವನದುದ್ದಕ್ಕೂ ನಾವು ಸರಿಯಾಗಿ ನೆನಪಿನಲ್ಲಿ ಇಟ್ಟುಕೊಳ್ಬೇಕಾಗಿರುವಂತಹ ಜೀವನ ಪಾಠ ಯಾವುದು ಅಂತಂದ್ರೆ ಮೊದಲನೆಯದು ಯಾವುದು ಅತ್ಯಂತ ಮಹತ್ವಪೂರ್ಣವಾದ ಕೆಲಸ ನಮ್ಮ ಜೀವನದಲ್ಲಿ ಅಂತಂದ್ರೆ ಈ ಕ್ಷಣದಲ್ಲಿ ನಾವು ಯಾವ ಕೆಲಸವನ್ನ ಮಾಡ್ತಾ ಇದ್ದೇವೋ ಇದೇ ಜಗತ್ತಿನ ಅತ್ಯಂತ ಸರ್ವಶ್ರೇಷ್ಠವಾಗಿರುವಂತಹ ಕೆಲಸ ಇದೇ ಈ ಕ್ಷಣ ಏನ್ ಮಾಡ್ತಾ ಇದೀವೋ ಅದೇ ಅತ್ಯಂತ ಸರ್ವಶ್ರೇಷ್ಠವಾದ ಕೆಲಸ ಹಾಗಾದ್ರೆ ಎರಡನೇ ಪ್ರಶ್ನೆ ಈ ಏನು ನಮಗೆ ಒಳ್ಳೆಯ ಸಂಬಂಧಿಗಳು ಯಾರು ಅಥವಾ ನಮ್ಮ ವೆಲ್ ವಿಷರ್ಸ್ ಯಾರು ಯಾರ ಮಾತನ್ನ ಯಾರ ಸಲಹೆಗಳನ್ನ ನಾನು ತೆಗೆದುಕೊಳ್ಬೇಕು ಅಂತಂದ್ರೆ ಎರಡನೇ ಪ್ರಶ್ನೆಗೆ ಉತ್ತರ ಹೇಳ್ತಾ ಇದ್ದಾನೆ ಜ್ಞಾನಿ ಯಾವುದು ಅಂತಂದ್ರೆ ಈ ಕ್ಷಣದಲ್ಲಿ ನಮ್ಮ ಜೊತೆಗೆ ಯಾರಿದ್ದಾರೆ ಸೇ ಫಾರ್ ಎಕ್ಸಾಂಪಲ್ ನಿಮ್ಮ ಫ್ರೆಂಡ್ಸ್ ಈ ಕ್ಷಣದಲ್ಲಿ ನಿಮ್ಮ ಫ್ರೆಂಡ್ಸ್ ನಿಮ್ಮ ಜೊತೆಗಿದ್ರೆ ಅವರ ಸಲಹೆಯನ್ನೇ ನೀವು ತೆಗೆದುಕೊಳ್ಳಬಹುದು ಅಥವಾ ಈ ಕ್ಷಣದಲ್ಲಿ ನಿಮ್ಮ ಟೀಚರ್ಸ್ ಇದ್ರೆ ಅವರ ಸಲಹೆಯನ್ನೇ ನೀವು ತಗೋಬಹುದು ಸೇ ಫಾರ್ ಎಕ್ಸಾಂಪಲ್ ಈಗ ನಾನೇ ನಿಮ್ಗೆ ಹೇಳ್ತಾ ಇದ್ದೀನಿ ಸೊ ಈ ಕ್ಷಣ ನೀವು ನಾನು ಹೇಳುವ ಮಾತನ್ನೇ ವೆಲ್ ವಿಷರ್ ಅಂತ ತಿಳ್ಕೊಂಡು ನೀವು ನನ್ನ ಮಾತನ್ನೇ ಸರಿ ಅಂತ ತಿಳ್ಕೊಳ್ಬೇಕು ಅದನ್ನೇ ಅಳವಡಿಸಿಕೊಂಡು ನಡಿಬೇಕು ಅಂದ್ರೆ ಈ ಕ್ಷಣದಲ್ಲಿ ಯಾವ ವ್ಯಕ್ತಿ ನಿನ್ನ ಜೊತೆಗಿದ್ದಾರೋ ಅವರ ಸಲಹೆಯನ್ನೇ ನೀನು ಪರಿಗಣಿಸ್ಬೇಕು ಅಂತ
ಇನ್ನು ಮೂರನೆಯ ಪ್ರಶ್ನೆ ಯಾವುದೇ ಕೆಲಸವನ್ನು ಪ್ರಾರಂಭಿಸುವುದಕ್ಕೆ ಸೂಕ್ತ ಸಮಯ ಯಾವುದು ಅಂತಂದ್ರೆ ರೈಟ್ ನೌ ಮೈ ಡಿಯರ್ ಚಿಲ್ಡ್ರನ್ ಈ ಕ್ಷಣವೇ ಮಹತ್ವವಾಗಿರುವಂತಹ ಸಮಯ ಸೊ ಹಾಗಾಗಿ ಎಸ್ ಮೈ ಡಿಯರ್ ಚಿಲ್ಡ್ರನ್ ಇದು ಇಷ್ಟು ಪಾಠ ಆಗಿತ್ತು ಬಟ್ ಪಾಠ ಇದು ಕೇವಲ ಎಕ್ಸಾಮ್ ಪರ್ಪಸ್ ಆಗಬಾರದು ಈ ಪಾಠ ನಿಮ್ಮ ಜೀವನ ಪಾಠವಾಗಬೇಕು ನಿಮ್ಮ ಜೀವನದುದ್ದಕ್ಕೂ ಇದನ್ನು ಕಲ್ತ್ಕೊಳ್ಳಿ ಮೈ ಡಿಯರ್ ಚಿಲ್ಡ್ರನ್ ಆಲ್ವೇಸ್ ಟ್ರೈ ಟು ಇಂಬೈಬ್ ದಿಸ್ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಪರ್ಟಿಕ್ಯುಲರ್ ಕ್ವಾಲಿಟಿ ಇನ್ ಯುವರ್ ಲೈಫ್ ದಟ್ ದ ಪವರ್ ಆಫ್ ನೌ ಯು ಹ್ಯಾವ್ ಓನ್ಲಿ ದ ಪವರ್ ಟು ಆಕ್ಟ್ ಇನ್ ದಿಸ್ ರೈಟ್ ಅಟ್ ದಿಸ್ ಮೊಮೆಂಟ್ ಸೊ ಸಿ ಫ್ಯೂಚರ್ ಈಸ್ ನಾಟ್ ಇನ್ ಅವರ್ ಹ್ಯಾಂಡ್ಸ್ ಪಾಸ್ಟ್ ಈಸ್ ಆಲ್ಸೋ ನಾಟ್ ಇನ್ ಅವರ್ ಹ್ಯಾಂಡ್ಸ್ ರೈಟ್ ಸೊ ಪಾಸ್ಟ್ ವಾಟ್ ಇಟ್ ವಾಸ್ ಹ್ಯಾಪನ್ ನೋ ಐ ಮೀನ್ ಲೈಕ್ ವಾಟ್ ಇಟ್ ವಾಸ್ ದೇರ್ ಟು ಹ್ಯಾಪನ್ ಇಟ್ ಆಲ್ರೆಡಿ ಹ್ಯಾಪನ್ಡ್ ಸೊ ವಿ ಕಾಂಟ್ ಚೇಂಜ್ ದ ಪಾಸ್ಟ್ ನೌ ಸೊ ಇನ್ ಫ್ಯೂಚರ್ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಇಟ್ ವಿಲ್ ಹ್ಯಾಪನ್ ವಿ ಕಾಂಟ್ ಚೇಂಜ್ ದ ಫ್ಯೂಚರ್ ಆಲ್ಸೋ ಬಟ್ ಓನ್ಲಿ ದ ಪವರ್ ದಟ್ ವಿ ಹ್ಯಾವ್ ಓನ್ಲಿ ದ ಪವರ್ ದಟ್ ವಿ ಕ್ಯಾನ್ ಟೇಕ್ ದ ಆಕ್ಷನ್ ಈಸ್ ರೈಟ್ ನೌ ವಿ ಹ್ಯಾವ್ ದ ಪವರ್ ಓನ್ಲಿ ಟು ಟೇಕ್ ದ ಆಕ್ಷನ್ ಇನ್ ದಿಸ್ ಪ್ರೆಸೆಂಟ್ ಮೊಮೆಂಟ್ ರೈಟ್ ನೌ ರೈಟ್ ಅಟ್ ದಿಸ್ ಮೊಮೆಂಟ್ ಸೊ ಮೈ ಡಿಯರ್ ಚಿಲ್ಡ್ರನ್ ಪ್ಲೀಸ್ ವೆನ್ ಎವರ್ ಯು ಫೀಲ್ ಲೈಕ್ ಟೇಕಿಂಗ್ ಎನಿ ಆಕ್ಷನ್ ಪ್ಲೀಸ್ ಟ್ರೈ ಟು ಟೇಕ್ ದ ಆಕ್ಷನ್ ರೈಟ್ ನೌ ರೈಟ್ ನೌ ರೈಟ್ ನೌ ಮೈ ಡಿಯರ್ ಚಿಲ್ಡ್ರನ್ ಓಕೆ ಎನಿವೇ ಮೈ ಡಿಯರ್ ಚಿಲ್ಡ್ರನ್ ಐ ಥಿಂಕ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಲೆಸನ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಲೆಸನ್ ವಿಚ್ ಐ ಲೈಕ್ ವೆರಿ ಮಚ್ ಫ್ರಮ್ ಮೈ ಹಾರ್ಟ್ ಸೊ ಐ ಹೋಪ್ ಯು ಹ್ಯಾವ್ ಆಲ್ಸೋ ಅಂಡರ್ಸ್ಟುಡ್ ದಿಸ್ ವೆರಿ ವೆಲ್ ಆ್ಯಂಡ್ ಪ್ಲೀಸ್ ಟ್ರೈ ಟು ಇನ್ಕಲ್ಕೇಟ್ ದಿಸ್ ಹ್ಯಾಬಿಟ್ ಆಫ್ ಡೂಯಿಂಗ್ ಆ್ಯಂಡ್ ಟೇಕಿಂಗ್ ಆ್ಯಕ್ಷನ್ ರೈಟ್ ನೌ ಮೈ ಡಿಯರ್ ಚಿಲ್ಡ್ರನ್ ಥ್ಯಾಂಕ್ ಯು ಲವ್ ಯು ಮೈ ಡಿಯರ್ ಚಿಲ್ಡ್ರನ್ ಲವ್ ಯು ಲವ್ ಯು ಲವ್ ಯು ಆಲ್ ಥ್ಯಾಂಕ್ ಯು ಟೇಕ್ ಆಕ್ಷನ್ ರೈಟ್ ನೌ ಟೇಕ್ ಆಕ್ಷನ್ ರೈಟ್ ನೌ ಟೇಕ್ ಆಕ್ಷನ್ ರೈಟ್ ನೌ